ಒಂದು ವರ್ಷ ಪೂರೈಸಿದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಶುಭ ಹಾರೈಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಜೆಸಿ ಕಿರಣ್ ಶುಭ ಹಾರೈಸಿದರು. ಖರ್ಗೆ ಸಾಹೇಬರು ಬಹಳ ಹಿರಿಯ ವ್ಯಕ್ತಿ. ಅವರು ರಾಜಕೀಯ ಜೀವನ 50 ವರ್ಷದ ಮೇಲೆ ಕಾಂಗ್ರೆಸ್ಸಲ್ಲೇ ಕಳೆದಿದ್ದಾರೆ. ಅವರು ಇವತ್ತು ಅವರು 1ನೇ ವರ್ಷ ತುಂಬಿರೋದು, ಪ್ರೆಸಿಡೆಂಟಾಗಿ ತುಂಬಿರೋದ್ರಿಂದ, ACC ಪ್ರೆಸಿಡೆಂಟಾಗಿ 1 ವರ್ಷ ತುಂಬಿರೋದ್ರಿಂದ ಎಲ್ಲರಿಗೂ ಬಹಳ ಸಂತಸ ತಂದಿದೆ. ಎಲ್ಲ ಕಾಂಗ್ರೆಸ್ ವರ್ಕರ್ಸ್ಗೂ ಭಾಳ ಸಂತಸ ತಂದಿದೆ. ಹಾಗೂ ಇನ್ನೂ ಇದೇ ಥರ ಚೆನ್ನಾಗಿ ಅವರು ಕೆಲಸ ಮಾಡಿ ಎಲ್ಲ ಜನಗಳಿಗೂ ಮೆಚ್ಚುಗೆ ಆಗುವ ಹಾಗೆ ಮುಂದಿನ ಲೋಕಸಭಾ ಎಲೆಕ್ಷನ್ 2024 ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ. ರಾಜ್ಯದಲ್ಲಿ ನನಗೆ ಅನ್ಕೊಂಡಂಗೆ ಒಂದು 18 ಮೇಲೆ ಗ್ಯಾರಂಟಿ ಗೆಲ್ತೀವಿ ಅಂತ ನನಗೆ ಗ್ಯಾರಂಟಿ. 100% ಬದಲಾವಣೆ ಆಗುತ್ತೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾವು ಇಂಡಿಯಾ ಅಂತ ಸಂಘಟನೆ ಮಾಡಿದ್ದೀವಿ. ಇವಾಗ ಇಂಡಿಯಾನಲ್ಲಿರೋರೆಲ್ಲ ಎಲ್ಲ ಸೆಕ್ಯುಲರ್ ಪಾರ್ಟೀಸ್ಗಳು. ಆ್ಯಕ್ಚುಲಾಗಿ ನಮಗೆ ಬೇಕಾಗಿರೋದೇನೋ ಅಂದರೆ ಇವಾಗ ಸೆಕ್ಯುಲರಿಸಮ್. ಆ್ಯಕ್ಚುಲಾಗಿ ಸೆಕ್ಯುಲರಿಸಮ್ ಇರೋದ್ರಿಂದ ನಮಗೆ ಜನಗಳು ಒಲವು ತೋರಿಸ್ತಾರೆ, ಹಾಗೂ ಈ ಸಲ ಬಹುಮತದಲ್ಲಿ ಗೆಲ್ತೀವಿ ನಾವು. ಯುವಕರಿಗೆ ಇವಾಗೇನು ಅಂದರೆ ನಿರುದ್ಯೋಗ ಕಾಡ್ತಾ ಇದೆ. ನಾವು ನಿರುದ್ಯೋಗನ ಅಳಿಸ್ತೀವಿ ಹಾಗೂ ಉದ್ಯೋಗನ ಸೃಷ್ಟಿ ಮಾಡ್ತೀವಿ. ಕಾಂಗ್ರೆಸ್ಸು ಯುವಕರಿಗೆ ಭಾಳ ಹೆಲ್ಪ್ ಮಾಡ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಕರ್ನಾಟಕ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯ ಅವರು ಯುವನಿಧಿ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳುಗಳಲ್ಲಿ. ಆ್ಯಕ್ಚುಲಿ ಆ ಯುವನಿಧಿನಲ್ಲಿ ಅವ್ರಿಗೆ ಸ್ಟೈಫಂಡ್ ಥರನೋ 3,000 ಹಾಗೂ 2,000 ರೂಪಾಯಿ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಗ್ರ್ಯಾಜುಯೇಟ್ಸ್ಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ. ಅದು ಭಾಳ ಹೆಲ್ಪ್ ಆಗ್ತಾ ಇದೆ. ಇದು ತಾತ್ಕಾಲಿಕವಾಗಿ ಹೆಲ್ಪ್ ಆಗುತ್ತೆ, ಬಟ್ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ನಮಗೆ ಮೊದಲನೇ ಆದತ್ತೆ. ನಾವು ಕಾಂಗ್ರೆಸ್ ಸರ್ಕಾರ ನಾವು ಅದನ್ನು ಮಾಡೇ ಮಾಡ್ತೀವಿ.